ಈಗ ನಾನು ಸಹ ಇದನ್ನ ಇವಾಗ ನಾನು ಮೇಲ್ ಕೂತ್ಕೊಂಡು ವಿಡಿಯೋ ನೋಡಿದೆ, ಎಲ್ಲವೂ ಸಹ ಸತ್ಯಕ್ಕೆ ದೂರವಾದದ್ದು. ಒಬ್ಬ ಮನುಷ್ಯನ ಮೇಲೆ ಎಷ್ಟು ಮಟ್ಟಿಗೆ ಟಾರ್ಗೆಟ್ ಮಾಡ್ಬೋದು, ಒಬ್ಬ ಬೆಳೆಯವನ್ನ ಎಷ್ಟು ಮಟ್ಟಿಗೆ ಅವನ್ನ ಕುಗ್ಗಿಸ್ಬೋದು, ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳವನ್ನ ಬಡವ್ರಿಗೆ ಕೆಲಸ ಮಾಡ್ಬೇಕನ್ನೋನ್ನ ಎಷ್ಟು ಮಟ್ಟಿಗೆ ಕುಗ್ಗಿಸ್ಬೋದು, ಆ ಕೆಲಸವನ್ನ ಆ ಯಪ್ಪ ಮಾಡ್ತಾ ಇದ್ದಾರೆ. ಆಯ್ತಾ, ಇದಕ್ಕೆ ಕಾನೂನಿದೆ, ಕೋರ್ಟ್ ಇದೆ, ಚುನಾವಣಾ ಆಯೋಗ ಇದೆ, ತೀರ್ಮಾನ ಮಾಡ್ತದೆ. ಸತ್ಯಕ್ಕೆಲ್ಲ ತಲೆ ಬಾಗ್ಲೇಬೇಕಲ್ಲ, ಸತ್ಯ ಯಾವುದು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇಲ್ಲ, ಇಲ್ಲಿವರೆಗೂ ಯಾವುದೇ ಸಹ ನನಗೆ ನೋಟಿಸ್ ಬಂದಿಲ್ಲ. ಅದೊಂದು ಪ್ರೊಸೀಜರ್. ಈಗ ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿ ಕೇಸ್ ಹಾಕಿದ್ದಾರೆ. ಇಟ್ಸ್ ಅ ಸ್ಟೆಪ್. ನಿಮ್ಗೆ ಗೊತ್ತಲ್ಲ, ಕೋರ್ಟಲ್ಲಿ ಸ್ಟೆಪ್. ಈಗ ಫಸ್ಟು ನೋಟಿಸ್ ಕೊಡ್ತಾರೆ, ಆಮೇಲೆ ಫಸ್ಟ್ ಆಫೀಸ್ ಅಬ್ಜೆಕ್ಷನ್ ಹಾಕ್ತಾರೆ, ಆಮೇಲೆ ನೋಟಿಸು, ಸಮನ್ಸು, ಅಬ್ಜೆಕ್ಷನ್ಸು, ಆ ಥರ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇವತ್ತಿನವರೆಗೂ ಅಧಿಕೃತವಾಗಿ ನನಗೆ ಯಾವುದು ನೋಟಿಸ್ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಮಾಧ್ಯಮ ಮುಂದೆ, ಐ ಆಮ್ ವೆರಿ ಕಾನ್ಫಿಡೆಂಟ್, ಐ ಆಮ್ 100% ಐ ಆಮ್ ರೈಟ್, ಐ ಆಮ್ ಶ್ಯೂರ್. ಅದಕ್ಕೆ ಕೇಳಿ, ಚುನಾವಣಾ ಆಯೋಗದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಚುನಾವಣಾ ಆಯೋಗದ ಬಗ್ಗೆ ಯಾರೂ ಅಲಿಗೇಷನ್ ಮಾಡೋಕ್ಕಾಗಲ್ಲ. ಚುನಾವಣೆಗೆ ಹದ್ದಿನ ಕಣ್ಣಿಂದ ಈ ಬರಿ ತುಂಬ ಅತಿ ಏನಂತಾರೆ ಅಚ್ಚುಕಟ್ಟಾಗಿ ಜಿಲ್ಲೆಯಲ್ಲಿ ಚುನಾವಣೆ ನಡೆದಿದೆ. ಚುನಾವಣಾ ಆಯೋಗ ಏನು ಕಣ್ಮುಚ್ಕೊಂಡು ಕೂತಿರ್ತದ? ಚುನಾವಣೆಗೆ ಚರ್ಚಿಸಿ ನೀಟಾಗಿ ಉತ್ತರ ಕೊಟ್ಟಿರ್ತಾರೆ. ಚುನಾವಣೆಗೂ ಕೇಳ್ಕೊಳ್ಳಿ, ಅವರು ಮಾಹಿತಿ ಕೊಡ್ತಾರೆ ಚುನಾವಣಾ ಆಯೋಗದವರು. ಈಗ ಇಲ್ಲಿ ಸಲದ ಈಗ ನಾನು ಒಂದು 2-3 ತಿಂಗಳ ಬಗ್ಗೆ ಮೆಲ್ಕು ಹಾಕಕ್ಕೆ ಹೋಗ್ತೀನಿ ಹಿಂದ್ಗಡೆ, ಹಿಂದ್ಗಡೆದು ನನ್ನ ಬಗ್ಗೆ ಫಸ್ಟ್ ಅಲಿಗೇಷನ್ ಮಾಡಿದ್ರು. ಇನ್ನು ಪಾಪ ನಾನು ಇನ್ನೂ ಸಂಸದನಾಗಿ ಆಯ್ಕೆನೇ ಆಗಿರಲಿಲ್ಲ. ನಾನಿನ್ನು ಅವಾಗ ತಾನೆ ನಾವೆಲ್ಲ ಚುನಾವಣೆ ಮುಗಿಸಿ 2-3 ಅಂತೂ ಚುನಾವಣೆ ನಡೀತಾ ಇತ್ತು. ನಾನು ಅವಾಗಲೇ ನನ್ನ ಮೇಲೆ ಅಲಿಗೇಷನು, ನನಗೆ ಯಾವಾಗ ಗೆಲ್ತಾರೆ ಅನ್ನೋದು ಮುನ್ಸೂಚನೆ ಗೊತ್ತಾಯಿತು. ಇವ್ರು ಸರಿ ಇಲ್ಲ, ಇವರು ಪೆನ್ಡ್ರೈವ್ ಹಂಚಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಯಾವುದಾದ್ರೂ ಪ್ರೂವ್ ಆಯ್ತಾ? ನನ್ನ ಮೇಲೆ ಡಿ ಕೆ ಸಾಹೇಬ್ರ ಮೇಲೆ ಅದು ಯಾವುದೋ ಒಂದು ಅಲಿಗೇಷನ್ ಮಾಡಿದ್ರು, ಪ್ರೂವ್ ಆಯ್ತಾ? ಇಲ್ಲ. ನೀವು ನೋಡ್ತಾ ಇದ್ರೆ ವೈಯಕ್ತಿಕವಾಗಿ ಆ ಯಪ್ಪ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಐ ಆಮ್ ವೆರಿ ರೆಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆಯ್ತಾ? ಏನು ಹೇಳ್ತಾರಲ್ಲ, ಹಿಂದಿನ ಬಾಕ್ಲಿಂದ ಬರೋದಲ್ಲ, ನೇರ ಬರಬೇಕು ಚರ್ಚೆಗೆ, ನೇರವಾಗಿ ಬರಬೇಕು ದಾಖಲೆ ತೊಗೊಂಡು. ಯಾವುದು ಈಗ ನೋಡಿದೆ ನಾನು, ನಮ್ಮ ಬೇರೆ ಹಾಸನ್ ಪ್ರಶ್ನೆ ಕಳಿಸಿದ್ರು, ಟ್ಯಾಕ್ಸ್ ಪೇಡ್ ರೆಸಿಪ್ಟ ತೋರಿಸ್ಬಿಟ್ಟು ಅಂಥದ್ದು. ಇವರು ಅಷ್ಟೊಟ್ಟಿಗೆ ಇಷ್ಟೊಟ್ಟಿಗೆ ಅಂದರೆ ಒಂದು ಕಾಮನ್ ಸೆನ್ಸ್ ಬೇಡ. ಅವರ ವಕೀಲರಾಗಿ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ತೋರಿಸ್ತಾರಂತಲ್ಲ. ನಾವು ಮಾರಾಟ ಮಾಡಿರೋ ಜಾಗದನ್ನೆಲ್ಲ ತೋರಿಸ್ತಾರಂತಲ್ಲ, ಮಾರಾಟ ಮಾಡಿರೋದನ್ನ ಅಫಿಡವಿಟಲ್ಲಿ ತೋರಿಸ್ಬೇಕಂದ್ರೆ ಅದ್ರ ಕಾನೂನಲ್ಲಿದೆಯಾ? ನಮ್ಮ ತಂಗಿ ಕೊಟ್ಟಿರೋದನ್ನ ನಾವು ಅಫಿಡವಿಟಲ್ಲಿ ತೋರಿಸ್ಬೇಕಂದ್ರೆ ಕಾನೂನಲ್ಲಿದೆಯಾ? ನನಗೆ ಯಾರು ಡಿಪೆಂಡೆಂಟು? ನನ್ನ ಹೆಂಡತಿ. ನನ್ನ ತಪ್ಪಿದೆಯಾ? ನನ್ನ ಹೆಂಡತಿದಲ್ಲಿ ಯಾವುದಾದ್ರು ದೋಷ ಲೋಪದೋಷ ಇದೆಯಾ? ಕೇಳಿ ಉತ್ತರ ಕೊಡ್ತೀನಿ. ಇವರು ನಮ್ಮ ಕುಟುಂಬದವ್ರನ್ನೆಲ್ಲ ತಂದು ಯಾಕೆ ತರಬೇಕು? ಇದನ್ನು ನಾನು ನೋಡ್ತಾ ಇದ್ದೀನಿ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಇದು ಹೀಗೆ ಮುಂದುವರೆದ್ರೆ ಮಾನನಷ್ಟ ಮೊಕದ್ದಮೆ ಮುಂಚೆ ಒಂದ್ಸಲ ಎಚ್ಚರಿಕೆ ಕೊಟ್ಟಿದ್ದೆ. ಯಾಕೆ ಸುಮ್ಮನೆ, ನಮ್ಗೆ ಯಾಕೆ ಬೇಕು ಅಂದರೆ ನಾನು ಸುಮ್ಮನಿದ್ದೆ. ಮುಂದಿನ ದಿನಗಳಲ್ಲಿ ನಾನು ಏನನ್ನ ತೋರಿಸ್ತೀನಿ ಇವತ್ತು ಬಗ್ಗೆ ನಾನು ಮುಂದಕ್ಕೆ ತೋರಿಸ್ತೀನಿ ಮುಖಾಂತರ ಅವ್ರಿಗೆ ಉತ್ತರ ಕೊಡ್ತೀನಿ. ಈಗ ಅದು ತನಿಖೆ ಮಾಡ್ತಾರೆ, ತನಿಖೆ ಅಂತಲ್ಲಿ ಏನು ಚಾರ್ಜ್ ಶೀಟ್ ಮಾಡಿದೆ ಅಂತ ನಾನು ಸಹ ಮಾಧ್ಯಮ ಮುಖಾಂತರ ನೋಡಿದೆ. ಅದು ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸು. ಈಗ ವಿಚಾರಣೆ ಆಯಿತು, ಈಗ ಚಾರ್ಜ್ ಶೀಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ವ್ಯಕ್ತಿಗತವಾಗಿ ಇದ್ರ ಪಡಕ್ಕೆ ನನಗೆ ಇಷ್ಟ ಇಲ್ಲ. ಕಾನೂನಿದೆ, ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ತಲೆ ಬಾಗಬೇಕಾಗ್ತದೆ. ನಾನಾಗಿರಲಿ ಇನ್ನೊಬ್ಬರಾಗಿರಲಿ ಅಲ್ಲ.